ಪ್ಯಾಸಿವ್ ಇನ್ಕಮ್ಗೆ ಇರುವ ಹಲವು ಅವಕಾಶಗಳಲ್ಲಿ ಇತ್ತೀಚೆಗೆ ಏರ್ ಬಿ ಎನ್ ಬಿ ಅನ್ನೋದು ಸಹ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಿದ್ರೆ ಏರ್ ಬಿ ಎನ್ ಬಿ ಹೇಗೆ ಕೆಲಸ ಮಾಡುತ್ತೆ ಏನಿದು ಇದರಿಂದ ನನಗೆ ಹೇಗೆ ಇನ್ಕಮ್ ಸಿಗುತ್ತೆ ಆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಮೂಲದ ಕಂಪನಿ ಏರ್ ಬಿ ಎನ್ ಬಿ ಇದರ ಫುಲ್ ಫಾರ್ಮು ಏರ್ ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ ಡಾಟ್ ಕಾಮ್ ಅಂತ ಏರ್ ಬಿ ಎನ್ ಬಿ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಇಬ್ಬರು ಡಿಸೈನರ್ಗಳು ಈ ಬಿಸ್ನೆಸ್ ಮಾಡೆಲ್ ಅನ್ನು ಜಾರಿಗೆ ತಂದರು ಇದು ಏನು ಮಾಡುತ್ತಪ್ಪ ಅಂತಂದರೆ ನಿಮ್ಮಲ್ಲಿ ಒಂದು ಮನೆ ಇದೆ ಅದರಲ್ಲಿ ಮೂರು ರೂಮ್ ಇದೆ ಒಂದು ರೂಮನ್ನು ನೀವು ಬಳಸ್ತಾ ಇದ್ದೀರಿ ಇನ್ನೆರಡು ರೂಮ್ ಇದ್ದಾವಲ್ಲ ಈ ಎರಡು ರೂಮನ್ನು ನೀವು ಬಾಡಿಗೆ ಕೊಡಬಹುದು ನಿಮಗೆ ಹೋಟೆಲ್ಲಿಗಾದರೆ ಹೋಟೆಲ್ಗೆ ಹೋಗಿ ಇಂತಿಷ್ಟು ಗಂಟೆಗೆ ಚೆಕ್ ಇನ್ ಮಾಡ್ತಾರೆ ಚೆಕ್ಔಟ್ ಮಾಡ್ತಾರೆ ಅದಕ್ಕೆ ಇಂತಿಷ್ಟು ಅಂತ ಫೀಸ್ ಅನ್ನು ಪೇ ಮಾಡ್ತಾರಲ್ವಾ ಈ ಏರ್ ಬಿ ಎನ್ ನಲ್ಲಿ ಏನಾಗುತ್ತೆ ಅಂತಂದರೆ ಕಡಿಮೆ ದುಡ್ಡಿಗೆ ಹೋಟೆಲ್ನಲ್ಲಿ ಸಿಗುವಂಥದ್ದೇ ಸಿಗುವಂತದ್ದೇ ಫೆಸಿಲಿಟೀಸ್ ಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸೊ ನಿಮ್ಮ ಮನೆ ಅಂತ ಬಂದಾಗ ನಿಮ್ಮ ಕಿಚನ್ ಅನ್ನು ಅವರು ನಿಮ್ಮ ಡ್ರಾಯಿಂಗ್ ರೂಮ್ ಅನ್ನು ಸೊ ಹೀಗೆ ಕಡಿಮೆ ದುಡ್ಡಿಗೆ ನಿಮ್ಮ ಮನೆಯಲ್ಲಿ ನೀವು ಯೂಸ್ ಮಾಡದ ಜಾಗದಿಂದ ನೀವು ಆದಾಯವನ್ನು ಗಳಿಸಬಹುದು ಇದು ಈ ಕಮರ್ಷಿಯಲ್ ಹೋಟೆಲ್ ರೂಮ್ಗಳ ಬುಕ್ಕಿಂಗ್ಗೆ ಆಗ್ತಾ ಇದ್ದ ಖರ್ಚನ್ನು ಅಫಾರ್ಡ್ ಮಾಡೋದಕ್ಕೆ ಆಗದಂಥ ವ್ಯಕ್ತಿಗಳು ಏರ್ ಬಿ ಎನ್ ಬಿಯಿಂದ ಇಂದ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ಎರಡು ಸಾವಿರದ ಎಂಟರಲ್ಲಿ ಜಾರಿಗೆ ಬಂದಂತಹ ಒಂದು ಹೊಸ ತರದ ಬಿಸ್ನೆಸ್ ನ ವಿಧಾನ ಭಾರತದಲ್ಲಿ ಇದು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಆರಂಭ ಆಗಿದ್ದು ಭಾರತದಲ್ಲಿ ಯಾವ ರೀತಿ ಇದು ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಿದರೆ ದೊಡ್ಡ ಮಟ್ಟದಲ್ಲಿ ಈ ಕಮರ್ಷಿಯಲ್ ಪ್ರಾಪರ್ಟಿಗಳು ಇರುವಂತವರು ಅಥವಾ ದೊಡ್ಡ ಮಟ್ಟದ ಹೂಡಿಕೆ ಮಾಡಿದ್ದೆ ಅದರಿಂದ ಹೆಚ್ಚು ಲಾಭ ಪಡ್ಕೊಳ್ಳೋದಕ್ಕೆ ಆಗದಿಲ್ಲ ಅಂತವರು ಅದನ್ನು ವೇಸ್ಟ್ ಆಗಿ ಬಿಡದೆ ಈ ಏರ್ ಬಿ ಎನ್ ಬಿಯಲ್ಲಿ ಲಿಸ್ಟ್ ಮಾಡೋ ಮುಖೇನ ಲಾಭ ಪಡ್ಕೊಳ್ತಿದ್ದಾರೆ ಏರ್ ಬಿ ಎನ್ ಬಿ ಅನ್ನೋದು ಒಂದು ವೆಬ್ಸೈಟ್ ಅಲ್ಲಿ ನೀವು ನಿಮ್ಮ ಮನೆಯಲ್ಲಿರುವ ಆ ಪ್ರಾಪರ್ಟಿಯ ಫೋಟೋವನ್ನು ಅಪ್ಲೋಡ್ ಮಾಡ್ತೀರಿ ಏನೇನು ಫೆಸಿಲಿಟೀಸ್ ಇದೆ ಅಪ್ಲೋಡ್ ಮಾಡ್ತೀರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಎಷ್ಟು ಫೀಸು ಅಂತ ಅಪ್ಲೋಡ್ ಮಾಡ್ತೀರಿ ಅದರ ಆಧಾರದ ಮೇರೆಗೆ ಯಾರೋ ಬುಕ್ ಮಾಡ್ಕೊಂಡು ಬರ್ತಾರೆ ಈ ಈ ರೀತಿ ಬುಕ್ ಮಾಡೋದ್ರಿಂದ ಏರ್ ಬಿ ಎನ್ ಬಿಗೆ ಗೆ ಹೇಗೆ ಲಾಭ ಏರ್ ಬಿ ಎನ್ ಬಿ ಮೂರು ಪರ್ಸೆಂಟು ಚಾರ್ಜಸ್ಸನ್ನು ಮಾಡುತ್ತೆ ಅದರ ಜೊತೆ ಜೊತೆಗೆ ಒಂದೊಂದು ಸತಿ ಐದರಿಂದ ಹದಿನೈದು ಪರ್ಸೆಂಟ್ ಈಗ ನೀವು ಸಾವಿರ ರೂಪಾಯಿ ಅಂತ ನೀವು ಅಲ್ಲಿ ತೋರಿಸಿದ್ರೆ ನನ್ನ ಪ್ರಾಪರ್ಟಿಯಲ್ಲಿ ಹತ್ತು ಅವರ್ ಇರೋದಕ್ಕೆ ಸಾವಿರ ರೂಪಾಯಿ ಅಂತ ನೀವು ಚಾರ್ಜ್ ಮಾಡಿದರೆ ಏರ್ ಬಿ ಎನ್ ಬಿ ವೆಬ್ಸೈಟು ಐದರಿಂದ ಹದಿನೈದು ಪರ್ಸೆಂಟ್ ಎಕ್ಸ್ಟ್ರಾ ಚಾರ್ಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಆ ರೀತಿ ಆ ವೆಬ್ಸೈಟ್ ಲಾಭವನ್ನ ಮಾಡಿಕೊಳ್ಳುತ್ತೆ ಆದ್ರೆ ನಾವಿಲ್ಲಿ ಗಮನಿಸಬೇಕಾಗಿರೋದು ನೀವು ಯಾವುದೋ ಒಂದು ಪ್ರಾಪರ್ಟಿಯನ್ನು ಸುಮ್ಮನೆ ಹೋಗಿ ಏಕ್ದ್ ಏರ್ ಬಿ ಎನ್ ಹಾಕೋಕ್ಕಾಗೋದಿಲ್ಲ ಅದಕ್ಕೆ ಕೆಲ ಪರ್ಮಿಷನ್ಸ್ ಇರ್ತವೆ ಆ ಪರ್ಮಿಷನ್ಸ್ ನೀವು ಪಡ್ಕೊಳ್ಬೇಕಾಗತ್ತೆ ಒಂದು ವೇಳೆ ನೀವು ಯಾವುದೋ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇದ್ದೀರಿ ಅಂತ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಇರುತ್ತೆ ಅದರ ಪರ್ಮಿಷನ್ ಅನ್ನು ನೀವು ಪಡ್ಕೊಳ್ಬೇಕಾಗುತ್ತೆ ಅಥವಾ ಸಿವಿಕ್ ಅಥಾರಿಟೀಸ್ನ ಪರ್ಮಿಷನ್ ಅನ್ನು ಬೇರೆ ಪ್ರಾಪರ್ಟಿ ಆದರೆ ನೀವು ಪಡ್ಕೊಳ್ಬೇಕಾಗುತ್ತೆ ಹೀಗೆ ಕೆಲ ನಿಯಮಗಳು ನಿಬಂಧನೆಗಳಿದ್ದಾವೆ ಅದಕ್ಕೆ ಒಳಪಟ್ಟು ನೀವು ಎಲ್ಲ ರೂಲ್ಸ್ ಪ್ರಕಾರ ಫಾಲೋ ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿರುವ ಯಾವುದೋ ಒಂದು ನಿರುಪಯುಕ್ತ ಜಾಗವನ್ನು ಆದಾಯ ಗಳಿಸಿಕೊಳ್ಳೋದಕ್ಕೆ ಒಂದು ಮೂಲವಾಗಿ ಮಾಡಿಕೊಳ್ಳೋದಕ್ಕೆ ಏರ್ ಬಿ ಎನ್ ಬಿನಲ್ಲಿ ನಲ್ಲಿ ಲಿಸ್ಟ್ ಮಾಡೋದ್ರಿಂದ ಅವಕಾಶ ಇದೆ ಇಂಥ ಇನ್ನಷ್ಟು ಮಾಹಿತಿಯನ್ನು ನೀವು ಪಡ್ಕೊಳ್ಬೇಕು ಅಂತ ವಿಸ್ತಾರ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ